ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಹೆದರಿ ದೂರನ್ನ ಕೊಟ್ಟಿರೋದು ಸಂತಸ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಡಿಕೆಶಿಗೆ ಭಯ ಇದೆ, ಲೇವಡಿ ಆಡಿದ್ದಾರೆ. ನನಗೆ ಇಷ್ಟು ಹೆದರಿದ್ರೆ ಅಮಿತ್ ಶಾ ಮೋದಿಗೆ ಇನ್ನಷ್ಟು ಹೆದರಬೇಕು ಅಂತೇಳಿ ಮೂದಲಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಕಾನೂನು ಪ್ರಕಾರ ಏನು, ಇವರು ಒಟ್ಟು 5 ಕೋಟಿ ಜನತೆಗೆ 30,000 ಕೋಟಿ ರೂಪಾಯಿ, ಮತದಾರರಿಗೆ 6,000 ರೂಪಾಯಿ ಅಂತೆ ಪ್ರತಿ ಒಂದು ಓಟ್ಗೂ ಕೂಡ ಹಂಚಲಿಕ್ಕೆ ಅವರೆಲ್ಲ ಕಾರ್ಯಕರ್ತರಲ್ಲಿ ಈಗಾಗಲೇ ಸಿದ್ಧ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಈಗ ಬಂದು ಬೆಳಗ್ಗೆ ಸಾಯಂಕಾಲ ಬಂದು ಪ್ರತಿ ಬೂತ್ ಅಲ್ಲೂ ಯಾರು ಹಂಚಬೇಕು, ಏನೇನು ಮಾಡಬೇಕು ಅಂತೇಳಿ ಅವರು ಬಹಳ ದೊಡ್ಡ ಚಲನವಲನವನ್ನ ಈಗ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಮತದಾರರಿಗೆ ಆಮಿಷ ಒಡಿಸಿ ಲಂಚ ಬ್ರೈಬ್ ಕೊಡ್ತಾ ಇರೋದನ್ನ ಇವತ್ತು ನಾವು ಇದನ್ನ ದಾಖಲೆ ಸಮೇತ ತಮಗೆ ಕೊಡ್ತಾ ಇದ್ದೇವೆ. ಸೊ ಇದನ್ನ ಕಾನೂನು ಪ್ರಕಾರ ಸೆಕ್ಷನ್ IPC 171B ರೆಡ್ ವಿತ್ 107 120B 506 ಆಮೇಲೆ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ 123(1) ಪ್ರಕಾರ ನಾವು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. ನಾವು ಸ್ಟೇಷನ್ ಆಫೀಸರ್ ಗೆ ಭೇಟಿ ಮಾಡಿದ್ದೇವೆ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ, ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ FIR ಆಗ್ಬೇಕು, ಕೂಡಲೇ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಕಾನೂನು ಈ ದೇಶದ ಕಾನೂನಲ್ಲಿ ಏನಿದೆ ಆ ಪ್ರಕಾರ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ನೋಡೋಣ, ನಮ್ಮ ಅಧ್ಯಕ್ಷರ ಜಿಲ್ಲೆ ಮುಖ್ಯಮಂತ್ರಿ ಮಾತಾಡ್ತೀನಿ. ನನಗೆ ಯಾಕಂದ್ರೆ ಮೊದಲ ಬಾರಿಗೆ ನಮಗಿಂತ ಕೇಸ ಮಾಡಿದೆ ವರಿಷ್ಠ ಕೆಲವೊಂದು ವಿಷಯ ಹಂಚು ವರಿಷ್ಠ ಮಾತಾಡ್ಕೊಂಡು ನಿಂತಿರ್ತೇವೆ. ಮತ್ತೆ ನಾವು ಇನ್ನು ಯಾವುದೇ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕರನ್ನು ಮಾತಾಡಬೇಕಾಗ್ತದೆ. ನಾವು ಈಗ ನಾನು ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ್, ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದ್ದೆ ನಾನು. ಷಡ್ಯಂತ್ರ CD ಕೇಸನ್ನು ಮಾಡಿದ್ದಲ್ಲಪ್ಪ, ಅದನ್ನು CBI ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ ನಾನು. ಅಮಿತ್ ಶಾ ಅವ್ರು ಮಾತಾಡಿದ್ದೀನಿ, CBI ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ್ನು ಮಾತಾಡೋಣ, ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ, ಅವ್ನಿಗೆ ಮಾಡಿದ್ನಿ CD ಮಾಡಿ ಅಂತ ಮಾಡ್ತಂತ CD ಇಟ್ಟು ಕೆಲಸ ಮಾಡ್ತೈತೆ ಅಂದ ಆ ಸಂಭಾಷಣೆಯಲ್ಲಿ ಅವ ಅಂದನ್ನೋದನ್ನು ನಾಳೆ ನನಗೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನಾನು CD ಕೇಸನ್ನು CBI ಒಪ್ಪಿಸ್ಬೇಕು. ಮತ್ತು ಅವಾಗ CD ಇಬ್ಬರು ಪ್ರಮುಖರು ಆರೋಪಿಗಳಿದ್ರು, ಅವ್ರ ಹೆಸರು ಗೊತ್ತಾ ನನಗೆ. ಒಬ್ಬ ಶಿರಾದವ, ಒಬ್ಬ ದೇವನಹಳ್ಳಿ. ಅವ ದೇವನಹಳ್ಳಿ ಮನೆ ರೇಡ್ ಆದಾಗ 90 ಇಂದ 110 CD ಸಿಕ್ಕಾವ. ಅಲ್ಲಿ ಇಡೀ ರಾಜ್ಯದ ಜನರಿಗೆ CD ಸಿಕ್ಕಾವ ಮಹಾನಾಯಕನ ಕುತಂತ್ರದಿಂದ. ಅವನ್ನೆಲ್ಲ CBI ಎನ್ಕ್ವೈರಿ ಆದರೆ ಎಲ್ಲ ಬರ್ತೈತಿ. ಒಂದು ವಿಶೇಷವಾದ ಸಮಿತಿ ಹೇಳ್ಬೇಕಂದ್ರೆ ಆ ರೇಡಾದಲ್ಲಿ ನೀವು ಇದನ್ನು ಭಾಳ ಇಂಪಾರ್ಟೆಂಟ್ ಮಾಡಿ ರೇಡ್ ಮಾಡಿದ್ರಲ್ಲ, ಅಲ್ಲಿ ಯಾರು ಮನೆ ದೇವನಹಳ್ಳಿ ಒಬ್ಬ CD ಕೇಸಿನ ಪ್ರಮುಖ ನಾಯಕ ಪ್ರಮುಖ ಆರೋಪಿ ಹೆಸರು ಗೊತ್ತಿಲ್ಲ ನನಗೆ. ಕುಮಾರ್ ಆಪ್ತ ಅವ್ರ ಆಪ್ತ ಒಳ್ಳೆ ಎಲ್ಲರೂ ಇದ್ದಾರೆ, ಅವನ ಹೆಸರು ಗೊತ್ತಿಲ್ಲ ನನಗೆ. ಅವ್ನ ಮನೆ ರೇಡ್ ಮಾಡಿದಾಗ ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ, ಅವಂತ ಒಂದು CD ಸಿಕ್ಕತ್ತೆ ಅಲ್ಲಿ. ಅವನ ಭ್ರಷ್ಟಾಚಾರ ಸಂಭಾಷಣೆ ನೀವು ಇಂಪಾರ್ಟೆಂಟ್ ಇದು ಅದು ಮುಚ್ಚಿಟ್ಟಾರೆ. ಅದನ್ನ CBI ಕೊಡಬೇಕು ಎಲ್ಲ. ಇನ್ನೂ ಬಹಳಷ್ಟು CBI ಕೊಡೋಕೆ ಅದೇ ನಾ ಯಾಕೆ ರಾಜ್ಯದಲ್ಲಿ ಸರಿಯಾಗಿ ಬೇಡ. ಇನ್ನು CBI ಅಲ್ಲಿ ನಾನು ನಾಳೆ ಬರೋ 28ಕ್ಕೆ ಅಮಿತ್ ಶಾ ಬರ್ತಾರೆ. ಬಹುಶಃ ಇಲ್ಲೇನು ಕೇಳೋದಿಲ್ಲ ಮುಂದಿನ ವಾರದಲ್ಲಿ.